ಎನ್ಎಸ್ ಬೋಸರಾಜ್ ಅವರು ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಕ್ಕೆ ಶುಭ ಕೋರಿ ರಾಯಚೂರು ನಗರದ ರಾಜೇಂದ್ರ ಗಂಜ್ ಯುವಕರಿಂದ ಲಕ್ಷ್ಮೀದೇವಿ ಕಲ್ಯಾಣ ಮಂಟಪದಲ್ಲಿ ಸಂಭ್ರಮಾಚರಣೆ ಮಾಡಲಾಯಿತು. ರಾಜೇಂದ್ರ ಗಂಜ್ನಿಂದ ಪ್ರಾರಂಭವಾದ ಯುವಕರ ತಂಡದ ಬೈಕ್ ರ್ಯಾಲಿ ಗಂಜ್ ವೃತ್ತ, ಬಸನ್ಬಾವಿ ವೃತ್ತ, ಮುನ್ನೂರು ಕಾಪು ರಸ್ತೆ, ಸರ್ದಾರ್ ವಲ್ಲಭಾಯಿ ಪಟೇಲ್ ವೃತ್ತ ಹಾಗೂ ಚಂದ್ರಮೌಳೇಶ್ವರ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡಿತು. ಮಾಧ್ಯಮದವರೊಂದಿಗೆ ಮಾತನಾಡಿದ ಯುವಕ ನರಸರೆಡ್ಡಿಯವರು ಎನ್ಎಸ್ ಬೋಸರಾಜ್ ಅವರಿಗೆ ಕ್ಯಾಬಿನೆಟ್ ಸಚಿವ ಸ್ಥಾನ ನೀಡಿದ್ದು ನಮ್ಮ ಇಡೀ ಜಿಲ್ಲೆಗೆ ಹೆಮ್ಮೆಯ ವಿಷಯವಾಗಿದೆ. ಬೋಸರಾಜ್ ಅವರು ರಾಯಚೂರು ಹಿಂದುಳಿದ ಪ್ರದೇಶ ಎಂಬ ಹಣೆಪಟ್ಟಿಯನ್ನ ಕಿತ್ತು ಹಾಕಿ ಜಿಲ್ಲೆಯನ್ನ ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯುತ್ತಾರೆ. ಹಾಗೆ ಬಹುದಿನಗಳ ಬೇಡಿಕೆಯಾದ ಏಮ್ಸ್ ಅನ್ನ ಕೂಡ ನಮ್ಮ ಜಿಲ್ಲೆಗೆ ತಂದೆ ತರುತ್ತಾರೆ ಎಂಬ ನಂಬಿಕೆ ನಮಗಿದೆ ಎಂದು ಭರವಸೆ ವ್ಯಕ್ತಪಡಿಸಿದರು. ನೂರಕ್ಕೆ 100% ಅವ್ರು ಅಭಿವೃದ್ಧಿ ಮಾಡ್ತಾರಂತ ಹೇಳಿ ನಮ್ಗೆ ಆಸೆ ಇದೆ. 20 ವರ್ಷದಿಂದ ಅವ್ರು ಅಧಿಕಾರ ಇರಲಾರ್ದಾಗ ರಾಯಚೂರಿನಲ್ಲಿ ಕರೋನಾ ಸಮಯದಲ್ಲಿ ಆಗಲಿ ಯಾವುದೇ ರಾಯಚೂರಿನ ಡೆವಲಪ್ಮೆಂಟ್ ಆಗಲಿ ಅವರು ಧ್ವನಿ ಎತ್ತಿ ಮಾತಾಡಿದ್ದಾರೆ. ರಘು ಬೋಸರಾಜ್ ಆಗಲಿ, ಬೋಸರಾಜ್ ಸಾಬರಾಗಲಿ, ಯಾವುದೇ ಒಂದು ಅಧಿಕಾರ ಇಲ್ಲದಿದ್ದರೂ ಕೂಡ ಅವರು ಮಾತಾಡಿದ್ದಾರೆ. ಇದೇ ರೀತಿ ಇವಾಗ ಸಚಿವ ಸ್ಥಾನ ಆಗ್ಯದಲ್ಲ ಅವರಿಗೆ, ಭಾಳ ರೈತರ ಬಗ್ಗೆ, ನಮ್ಮ ರಾಯಚೂರಿನ ರಸ್ತೆಗಳ ಬಗ್ಗೆ, ರಾಯಚೂರಿನ ಡೆವಲಪ್ಮೆಂಟ್ ಬಗ್ಗೆ, ಎಲ್ಲರ ಬಗ್ಗೆ ಅವರು ಗಮನಹರಿಸಿ 100%ಗೆ 100% ಅವರು ಈ ಸಾರಿ ಅಭಿವೃದ್ಧಿ ಮಾಡ್ತಾರೆ, 100% ಮಾಡ್ತಾರೆ ಅಂತೇಳಿ ನಮ್ಗೆ ವಿಶ್ವಾಸ ಇದೆ ಸರ್. ಈ ಸಂದರ್ಭದಲ್ಲಿ ರಾಜಶೇಖರ್, ವಿಕ್ರಮ್, ಜಯಪಾಲ್, ಮುನಿ, ರಾಕೇಶ್ ಹಾಗೂ ರಾಜೇಂದ್ರ ಗಂಜ್ನ ಯುವಕರು ಉಪಸ್ಥಿತರಿದ್ದರು.